मक्कळे इवत्तिन दिवस नानु ऐदने तरगतिय कन्नड विषयद मूरनेय पाठ नम्म मातु केळि अन्नुवंत पाठवन्न हेळ्तीनि अदक्किंत मुंचितवागि ओंदु विषय निमगे हेळ्ळक्के ननगे बेजार आगुत्ते एल्ला जीविगळिगिंत श्रेष्ठवागिरुवंत जीवि मनुष्य आगिद्रे बुद्धिवंत जीवि अंतनू कूड इवनिगे करितारे हागे ಈ ಮನುಷ್ಯನಿಂದ ಇಡೀ ಪ್ರಪಂಚಕ್ಕೆ ಸಾಕಷ್ಟು ಒಳ್ಳೆಯದು ಆಗಿದೆ ಕೆಟ್ಟದು ಕೂಡ ಆಗ್ತಾ ಇದೆ ಏನು ಸರ್ ಕೆಟ್ಟದು ಅಂತಕಂತದ್ದು ಎಲ್ಲಾ ಜೀವಿಗಳು ಈ ಭೂಮಿ ಮೇಲೆ ಬದುಕುವುದಕ್ಕೆ ಹಕ್ಕಿದೆ ಸಕಲ ಜೀವ ಕೋಟಿ ರಾಶಿಗಳು ಈ ಭೂಮಿ ಮೇಲೆ ಬದುಕುವುದಕ್ಕೆ ಹಕ್ಕಿದೆ ಅಲ್ವಾ ಹಾಗಾದ್ರೆ ಈ ಭೂಮಿ ಮೇಲೆ ಸಮಾನವಾಗಿರುವಂತ ಅವಕಾಶಗಳು ಎಲ್ಲರಿಗೂ ಇದೆ ಯಾಕೋ ಏನೋ ಮನುಷ್ಯನಿಗೆ ದುರಾಸೆ ಹೆಚ್ಚಾಗ್ತಾ ಇದೆ ಏನೋ ಅಂತ ಅನಿಸ್ತಾ ಇದೆ ಎಲ್ಲವೂ ನನಗೆ ಬೇಕು ಅನ್ನುವ ನಿಟ್ಟಿನೊಳಗ ಸತ್ಯ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಎಲ್ಲೋ ಕಡಿಮೆ ಆಗ್ತಾ ಇದೆ ಏನೋ ಅಂತ ಒಂದು ಭಯ ಸೃಷ್ಟಿ ಆಗ್ತಾ ಇದೆ ಹಾಗಾಗಿ ಇವತ್ತಿನ ಪಾಠದೊಳಗೆ ನಾನು ನಿಮಗೆ ಈ ಮನುಷ್ಯನ ಒಂದು ದುರಾಸೆಗೆ ಬ್ರೇಕ್ ಹಾಕಬೇಕು ಅನ್ನುವಂತ ದೃಷ್ಟಿಕೋನದೊಳಗ ಪ್ರಾಣಿಗಳೇ ಸ್ವತಃ ಪಾಠ ಕಲಿಸೋದಕ್ಕೆ ಬರ್ತಾ ಇದ್ದಾವೆ ನಿಜ ಈಗ ನಾನು ನಿಮಗೆ ಒಂದು ಸುಂದರವಾಗಿರುವಂತ ಒಂದು ಕಥೆ ಹೇಳ್ತೀನಿ ಆ ಕಥೆಯಲ್ಲಿ ಬರ್ತಕ್ಕಂತ ಪ್ರಾಣಿಗಳು ಎಷ್ಟು ಚೆನ್ನಾಗಿ ಪಾಠವನ್ನ ಮಾಡ್ತಾವೆ ಅನ್ನೋದನ್ನ ನೋಡೋಣ ನೋಡೋಣ ಅಲ್ವಾ ಒಂದಾನೊಂದು ಕಾಡಿತ್ತು ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು ಅಧಿಪತಿ ಅಂದ್ರೆ ಒಡೆಯ ನಾಯಕ ಅಂತ ಅರ್ಥ ಆ ಇಡೀ ಕಾಡಿಗೆ ಆನೆನೇ ಅಧಿಪತಿಯಾಗಿತ್ತು ಅದು ಆಗಾಗ ಸಭೆಯನ್ನ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನ ವಿಚಾರ ಮಾಡುತ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳ ಜೊತೆಗೂ ಕೂಡ ಸ್ನೇಹ ಬೆಳೆಸಿತ್ತು ನೋಡ್ರಿ ಈ ಆನೆ ಬರಿ ಕಾಡಿನಲ್ಲಿರುವಂತಹ ಪ್ರಾಣಿಗಳ ಜೊತೆ ಅಲ್ಲ ಊರಿನಲ್ಲಿರುವಂತಹ ಪ್ರಾಣಿಗಳ ಜೊತೆಗೂ ಒಳ್ಳೆಯ ಸ್ನೇಹ ಸಂಬಂಧವನ್ನ ಗಟ್ಟಿಯಾಗಿ ಬೆಳೆಸಿಕೊಂಡಿತ್ತು ಅವುಗಳು ಸಭೆಯಲ್ಲಿಯೂ ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶವೂ ಕೂಡ ನೀಡತಾ ಇತ್ತು ಒಂದು ಉತ್ತಮವಾಗಿರುವಂತ ನಾಯಕತ್ವದ ಗುಣವನ್ನ ಹೊಂದಿತ್ತು ಯಾವುದಪ್ಪ ಅಂದ್ರೆ ಅದು ಆನೆ ಎಲ್ಲಾ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು ಎಲ್ಲರಿಗೂ ಪ್ರಿಯವಾಗಿರುವಂತ ಪ್ರಾಣಿ ನಾಯಕ ನಮ್ಮ ನಾಯಕ ಆನೆ ಆನೆ ಮಹಾರಾಜ ಅದು ನಡೀತಾ ಇದ್ರೆ ಅದರ ಗಂಭೀರ ನೋಡ್ಬೇಕು ಅದು ಆಹಾ ಮಕ್ಕಳೇ ನೋಡ್ರಿ ಆನೆ ಎಷ್ಟು ಗಂಭೀರದಿಂದ ನಡೀತಾ ಇದೆ ಅಲ್ವಾ ಹಾ ಹೀಗೆ ಒಂದು ದಿನ ಸಭೆಯನ್ನ ಆಯೋಜನೆ ಮಾಡಿತ್ತು ಯಾವುದು ಆನೆ ಸಭೆಯನ್ನ ಕರೆದಿತ್ತು ಎಲ್ಲಾ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರ ಹೇಳೋದಕ್ಕೆ ಶುರು ಮಾಡಿಬಿಟ್ರು ಮಾನವನಿಂದ ಆಗುತ್ತಿರುವಂತ ತೊಂದರೆ ಹಾಗೂ ಪರಿಹಾರಗಳಿಗೆ ಕುರಿತು ಆನೆಯು ಸಭೆ ಕರೆದಂತ ಸಂದರ್ಭದೊಳಗ ಏನು ಮಾಡಿತಪ್ಪ ಅಂತಂದ್ರೆ ಮನುಷ್ಯನಿಂದ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಇವೆಲ್ಲಾ ಪ್ರಾಣಿಗಳು ದೂರನ್ನು ನೀಡಿದವು ಅದಾದ ಬಳಿಕ ಪ್ರಾಣಿಗಳಿಗೆ ಒಂದು ಆನೆ ಆಗಿರ್ತಕ್ಕಂಥ ಅಧಿಪತಿ ಆಗಿರ್ತಕ್ಕಂಥ ಆನೆ ಏನು ಮಾಡ್ತತಿ ಮುಂದಿನ ಬಾರಿ ನೀವು ಬರುವಾಗ ಫಲಕದಲ್ಲಿ ವಿವರವನ್ನು ಬರೆದು ತರೋದಕ್ಕೆ ಆನೆ ಏನು ಮಾಡಿತು ಎಲ್ಲ ಪ್ರಾಣಿಗಳಿಗೆ ಸೂಚನೆಯನ್ನು ಕೊಡಿತು ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಶುದ್ಧವಾಗಿಯೇ ಬಂದಿದ್ದವು ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದು ಒಂದರಿಂದ ಒಂದು ಅಥವಾ ಒಂದು ಆಜುಬಾಜು ನಿಂತುಕೊಂಡಿದ್ದು ಒಂದಾಗಿ ಓದ್ತಾ ಹೋಗ್ಬೇಕಲ್ವಾ ಸಮಸ್ಯೆ ಮನುಷ್ಯನಿಂದ ಏನು ತೊಂದರೆ ಆಗಿದೆ ಅಂತ ನಾಯಕನಿಗೆ ಒಪ್ಪಿಸಬೇಕವರು ಹಾಗಾಗಿ ಒಂದು ಫಲಕದ ಮೂಲಕವೂ ತೆಗೆದುಕೊಂಡು ಬಂದಿದ್ದು ಹಾಗಾದರೆ ಮೊದಲನೆಯದಾಗಿ ನಾಮ ಫಲಕವನ್ನು ಹಿಡಿದುಕೊಂಡು ಬಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಎತ್ತು ರೈತನ ಮಿತ್ರ ರೈತನ ಜೊತೆಗೆ ಯಾವಾಗಲೂ ಕೂಡ ಇರುತ್ತೆ ಕಷ್ಟಪಟ್ಟು ದುಡಿಯುತ್ತೆ ಮೊದಲಿಗೆ ಎತ್ತು ಹೇಳುತ್ತೆ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ಆದರೆ ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೆತ್ತ ಹೇಳುತ್ತೆ ಅದಾದ ಬಳಿಕ ನೆಕ್ಸ್ಟ್ ಮತ್ತೊಂದು ಪ್ರಾಣಿ ಜಿಂಕೆ ಜಿಂಕೆ ಏನು ಹೇಳುತ್ತೆ ನೋಡೋಣ ಮಕ್ಕಳೇ ನಮ್ಮ ಬದುಕಿನ ಆಧಾರ ತಾಣ ಕಾಡು
ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ ಅನ್ನುವಂಥ ಸಂದೇಶವನ್ನು ಜಿಂಕೆ ಕೊಡುತ್ತೆ. ಎಂಥ ಮಾತು ಅಲ್ವಾ ಮಕ್ಕಳೇ! ಅಂಥ ಪ್ರಾಣಿಗಳಿಗೆ ತಿಳಿಸ್ತಕ್ಕಂಥ ಒಂದು ವಿಷಯ ಇವತ್ತು ಮನುಷ್ಯನಿಗೆ ತಿಳಿತಾ ಇಲ್ಲಂದರೆ ನಿಜಕ್ಕೂ ವಿಷಾದನೀಯ. ಹಾಗೆ ಮುಂದಿನ ಪ್ರಾಣಿ ಯಾವುದಪ್ಪ ಅಂದರೆ ಆಮೆ. ಆಮೆ ಏನು ಹೇಳುತ್ತೆ ನೋಡೋಣ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಎಂಥ ಅದ್ಭುತವಾದಂಥ ಮಾತು ಅಲ್ವಾ ಮಕ್ಕಳೇ! ನಿಮ್ಮ ಮನೆಯೊಳಗೆ ನೀರಿನ ಒಂದು ಟಾಕಿ ಇತ್ತಂತ ಇಟ್ಕೊಳ್ಳಿ, ಅಥವಾ ನೀರನ್ನು ನಿಲ್ಲಿಸ್ಲಿಕ್ಕೆ ಒಂದು ಚಿಕ್ಕ ದೋಣಿ ಆಕಾರ ಮಾಡ್ಕೊಂಡಿರ್ತೀರಲ್ವಾ. ಅದರಲ್ಲಿ ನೀವೇನು ಬಿಡ್ತೀರಿ? ಮೀನು ಬಿಡ್ತೀರಿ, ಆಮೆಗಳನ್ನು ಬಿಡ್ತೀರಿ. ಯಾಕಪ್ಪ ಅಂದರೆ ಆ ನೀರಿನಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳನ್ನು ಸ್ವಚ್ಛಗೊಳಿಸುತ್ತೆ ಅಂತ. ಆದರೆ ಇವತ್ತು ಏನಾಗ್ತಾ ಇದೆ, ನೀರನ್ನು ಅನಾವಶ್ಯಕವಾಗಿ ನಾವು ಬಳಸ್ತಾ ಇದ್ದೀವಿ. ಇನ್ಮುಂದಾದ್ರೂ ಅವಶ್ಯವಾಗಿರುವಂತಹ ನೀರನ್ನು ಮಾತ್ರ ಬಳಸ್ಕೊಳ್ಳ್ರಿ ಅಂತಕ್ಕಂಥ ಆಮೆಯ ಒಂದು ಸಂದೇಶ ನಿಮಗೆ ನೀಡ್ತಾ ಇದೆ. ಹಾಗಾದರೆ ಮುಂದಿನ ಪ್ರಾಣಿ ಯಾವುದು? ಕರಡಿ. ಮಕ್ಕಳೇ, ಚಿಕ್ಕವರಿದ್ದಾಗ ಈ ಕರಡಿ ಆಟ, ಕರಡಿ ಕುಣಿಸೋರು ಬರ್ತಾಯಿದ್ರು ಹಳ್ಳಿ ಹಳ್ಳಿಗೂ ಕೂಡ. ತುಂಬ ಚೆನ್ನಾಗಿರುವಂಥ ಆಟ ಆಡ್ತಿದ್ವಿ ನಾವು ಅದ್ರ ಜೊತೆಗೆ. ಅದ್ರ ಮ್ಯಾಲೆ ಕುಂದ್ರಿಸ್ತಿದ್ರು ಚಿಕ್ಕ ಚಿಕ್ಕ ಮಕ್ಕಳಿಗೆ, ಅಂದರೆ ಮಕ್ಕಳು ಭಯ ಬೀಳಬಾರ್ದು ಅನ್ನೋ ದೃಷ್ಟಿಕೋನದಾಗ ಅದ್ರ ಮೇಲೆ ಕೂಡಿಸ್ತಾಯಿದ್ರು. ಈಗ ಕರಡಿ ಕುಣಿಸೋರ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ, ತುಂಬ ಕಡಿಮೆ ಆಗಿದೆ ಅಲ್ವಾ? ಹಾಗಾದರೆ ಕರಡಿ ಏನು ಹೇಳುತ್ತೆ ನೋಡೋಣ. ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ. ನೀವೂ ತಿನ್ನಿ, ನಮಗೂ ತಿನ್ನಲು ಬಿಡಿ ಅಂತ ಕರಡಿ ಮನುಷ್ಯನಿಗೆ ವಿನಂತಿ ಮಾಡಿಕೊಳ್ಳುವಂಥ ನಾಮಫಲಕವನ್ನು ಹಾಕಿಕೊಂಡು ಬಂದಿತ್ತು ಅಲ್ವಾ ಮಕ್ಕಳೇ! ಎಷ್ಟು ಅರ್ಥಪೂರ್ಣವಾಗಿರುವಂಥ ಮಾತುಗಳು. ಈಗ ಮುಂದೆ ಮತ್ತೊಂದು ಪ್ರಾಣಿ ಬರ್ತಾ ಇದೆ, ಅದು ಯಾವುದಪ್ಪ ಅಂದರೆ ನಾಯಿ. ನಾಯಿ ಏನು ಹೇಳುತ್ತೆ ನೋಡೋಣ. ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ ಅಂತಕ್ಕಂಥ ಸಂದೇಶವನ್ನು ನಾಯಿ ನೀಡ್ತಾ ಇದೆ. ನೋಡಿ ಮಕ್ಕಳೇ, ಸತ್ಯ ಅಲ್ವಾ? ಆ ಪ್ರಾಣಿ ಹೇಳುವ ಮಾತು ಎಷ್ಟು ಸತ್ಯ ಇದೆ, ಒಂದು ಸಲ ಯೋಚನೆ ಮಾಡಿ ನೋಡಿ ಅಲ್ವಾ? ಹಾಗಾದರೆ ಮುಂದೆ ನಿಮಗಿಷ್ಟವಾಗಿರುವಂಥ ಚೇಷ್ಟೆ ಮಾಡುವಂಥ ಪ್ರಾಣಿ ಬರ್ತಾ ಇದೆ, ಯಾವುದು ಹೇಳಿ ನೋಡೋಣ. ಹಾಂ, ಮಂಗ. ಏನು ಹೇಳುತ್ತೆ ನೋಡೋಣ. ನಮಗೂ ಶಾಂತಿ ನೆಮ್ಮದಿ ಬೇಕು, ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ಮದ್ದು ಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ ಅಂತಕ್ಕಂಥ ಎಂಥ ಅದ್ಭುತವಾದಂತಹ ಮಾತನ್ನು ಹೇಳುತ್ತೆ ಮಂಗ. ಮನುಷ್ಯನ ಮೊದಲನೆಯ ರೂಪವೇ ಮಂಗ ಅನ್ನೋದನ್ನು ನಾವು ಯಾವತ್ತಿಗೂ ಮರಿಬಾರ್ದು ಅಲ್ವಾ ಮಕ್ಕಳೇ? ಹಾಗಾದರೆ ಮುಂದೆ ಬರ್ತಕ್ಕಂಥ ಪ್ರಾಣಿ ಯಾವುದು? ಬೆಕ್ಕು. ನಿಮ್ಮ ಮನೆಯಲ್ಲಿ ಸಾಕುವಂತೆ ಬೆಕ್ಕು. ಆ ಬೆಕ್ಕೇನು ಹೇಳುತ್ತೆ ನೋಡೋಣ. ಹಾ, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ ಅಂತಕ್ಕಂಥ ಮಾತನ್ನು ಯಾವುದು ಹೇಳುತ್ತೆ? ನಿಮ್ಮ ಮನೆಯಲ್ಲಿ ಸಾಕುವಂಥ ಪ್ರೀತಿಯ ಮ್ಯಾವ್ ಮ್ಯಾವ್ ಬೆಕ್ಕು ಹೇಳುತ್ತೆ ಅಲ್ವಾ? ಉಪೇಕ್ಷೆ ಅಂದರೆ ಏನು? ಇಲ್ಲಿ ಬರೆದಿದ್ದೀನಿ, ಅಲಕ್ಷ್ಯ ಮಾಡ್ತೀರಿ, ಕಡೆಗೆಣಿಸು ಅಂತಕ್ಕಂಥ ಮಾತು. ನೀವು ನನ್ನನ್ನು ತುಂಬ ಕಡೆಗೆಣಿಸ್ತೀರಿ ಅಂತಕ್ಕಂಥ ಬೆಕ್ಕು ಹೇಳುತ್ತೆ ಅಲ್ವಾ? ಇನ್ನು ಮುಂದೆ ನೀವು ಯಾವತ್ತಿಗೂ ಕೂಡ ಹೀಗೆ ಮಾಡೋದಿಲ್ಲ ಅಲ್ವಾ? ನ್ಯೂ ಜಾಣ ವಿದ್ಯಾರ್ಥಿಗಳು ಹೀಗೆ ಮಾಡೋದಿಲ್ಲ ಅಂತ ನನಗೆ ಗೊತ್ತು.
ಈಗ ಎರೆಹುಳ ಮಕ್ಕಳೇ, ಎರೆಹುಳವನ್ನು ನಾವು ಏನಂತ ಕರಿತೀವಿ? ಹಾ, ರೈತನ ಮಿತ್ರ ಅಂತ ಕರಿತೀವಿ ಅಲ್ವಾ? ಎರೆಹುಳದಿಂದ ರೈತನಿಗೆ ಏನಾಗುತ್ತೆ? ಗೊಬ್ಬರವನ್ನು ಸಿದ್ಧಪಡಿಸುತ್ತೆ. ಅದು ಏನು ಹೇಳುತ್ತೆ ನೋಡೋಣ. ನಾವು ರೈತನಿಗೂ ನಿಮಗೂ ಮಿತ್ರರೇ, ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರವನ್ನು ಹಾಕುತ್ತೀರಿ, ತರ ತರಹದ ಔಷಧಿಯನ್ನು ಚಿಮುಕಿಸುತ್ತೀರಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ ಅನ್ನುವಂಥ ಮಾತನ್ನು ಎರೆಹುಳ ಹೇಳುತ್ತೆ ಮಕ್ಕಳೇ. ನೋಡ್ರಿ, ಎಲ್ಲ ಪ್ರಾಣಿಗಳನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಅಯ್ಯೋ ಅನಿಸುತ್ತೆ ಅಲ್ವಾ? ಆ ಪ್ರಾಣಿಗಳಿಗೂ ಒಂದು ಮನಸ್ಸು ಅಂತ ಇರುತ್ತೆ. ಆ ಮನಸ್ಸಿಗೆ ನಾವು ಯಾರೂ ಕೂಡ ನೋವು ಕೊಡಬಾರ್ದು ಅಲ್ವಾ? ಇವತ್ತಿನಿಂದ ನೀವೆಲ್ಲರೂ ಕೂಡ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಗೌರವಿಸಿರಿ. ಹಾಗೆ ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರಿಗೆ, ಅಕ್ಕಪಕ್ಕದವರಿಗೆ ತಿಳಿಸಿ ಹೇಳಿ, ನಮ್ಮ ಶಾಲೆಯಲ್ಲಿ ನಮ್ಮ ಮೇಷ್ಟ್ರು ಹೀಗೇ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಪ್ರಾಣಿಗಳನ್ನು ನಾವು ಗೌರವಿಸಬೇಕು. ಅವಕ್ಕೂ ಒಂದು ಮನಸ್ಸಿರುತ್ತೆ, ಅವಕ್ಕರಿಂದ ನಮಗೆ ಸಹಾಯ ಆಗುತ್ತೆ ಅಂದಮೇಲೆ ಅವನ್ನು ನಾವೆಲ್ಲ ರಕ್ಷಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಬೇಕು ಮಕ್ಕಳೇ. ಎಲ್ಲವನ್ನು ಓದಿರುವಂತಹ ಆನೆ ಬಹಳ ಖುಷಿಯಾಗಿಬಿಡುತ್ತೆ. ಆನೆಗೆ ಶಹಬ್ಬಾಶಿ, ಎಲ್ಲ ಪ್ರಾಣಿಗಳಿಗೂ ಶಹಬ್ಬಾಶಿರಿ ಕೊಟ್ಟುಬಿಡ್ತು. ಏನು ಅದ್ಭುತವಾದಂಥ ಮಾತುಗಳನ್ನು ಬರ್ಕೊಂಡು ಬಂದಿದ್ದೀರಾ. ಎಲ್ಲ ಪ್ರಾಣಿಗಳಿಗೂ ಶಹಬ್ಬಾಶಿಗಿರಿಯನ್ನು ಕೊಟ್ಟಿತು ಆನೆ. ಆದರೂ ಸ್ವಲ್ಪ ಖಾರವಾಯಿತಲ್ಲವೇ? ಸ್ವಲ್ಪ ಖಾರ ಅಂತಂದ್ರೇನು? ಸ್ವಲ್ಪ ನೇರವಾಗಿ ನಿಷ್ಠೂರವಾಗಿ ಆ ಮನುಷ್ಯನಿಗೆ ನೇರವಾಗಿ ಚುಚ್ಚಿದಂಗೆ ಆಗುತ್ತೆ ಅಲ್ಲವೇ ಅಂತಕ್ಕಂಥ ಮಾತನ್ನು ಯಾವುದು ಹೇಳುತ್ತೆ? ಆನೆ ಹೇಳುತ್ತೆ. ಆ ಪ್ರಾಣಿಗಳಿಗೂ ಅದು ಹೇಳುತ್ತೆ, ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಹಾಗಂದ ಮಾತ್ರಕ್ಕೆ ಮನುಷ್ಯರಲ್ಲೂ ಕೆಲವು ಜನ ಒಳ್ಳೆಯವರಿದ್ದಾರೆ, ಹಾಗಂತ ಅವರಿಗೂ ಕೂಡ ಅನ್ನುವುದು ತಪ್ಪಾಗುತ್ತೆ ಅಲ್ವಾ? ನೋಡೋಣ, ಇದನ್ನು ಚರ್ಚೆ ಮಾಡೋಣ. ಈ ನಾಮಫಲಕಗಳನ್ನು ರಸ್ತೆಯ ಪಕ್ಕದಲ್ಲೆಲ್ಲವುಗಳನ್ನು ನೆಟ್ಟು ಬಿಡ್ರಿ ಅಂತ ಅಂತಕ್ಕಂಥ ಮಾತನ್ನು ಆನೆ ಎಲ್ಲ ಪ್ರಾಣಿಗಳಿಗೂ ಹೇಳುತ್ತೆ. ಬನ್ನಿ ಎಲ್ಲರೂ ಭೋಜನವನ್ನು ಮಾಡೋಣ. ಭೋಜನ ಅಂದರೆ ಊಟ, ಊಟವನ್ನು ಮಾಡೋಣ. ನಡ್ರಿ, ಆ ಭೋಜನದ ಶಾಲೆಗೆ ಕಡೆ ಹೋಗೋಣ ಅಂತ ತಿಳ್ಕೊಂಡು ಅಧಿಪತಿ ಹೆಜ್ಜೆಯನ್ನು ಹಾಕುತ್ತಾ ಭೋಜನದ ಶಾಲೆಗೆ ಆ ಕಡೆ ಹೊರಡ್ತಾವೆ. ಇಲ್ಲಿಗೆ ಈ ಪಾಠ ಮುಕ್ತಾಯ ಆಯಿತು. ಮಕ್ಕಳೇ, ನೀವೆಲ್ಲರೂ ಕೂಡ ಇಲ್ಲಿ ತನಕ ಈ ಪಾಠವನ್ನು ಕೇಳಿದ್ರಿ. ಯಾವುದಪ್ಪ ಅಂದರೆ, ನಮ್ಮ ಮಾತು ಕೇಳಿ. ಯಾರ ಮಾತು ಕೇಳಬೇಕು? ಹಾ, ಇಲ್ಲಿರುವಂಥ ಪ್ರಾಣಿಗಳ ಮಾತನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗತ್ತೆ. ಅವ್ರು ಹೇಳಿದ್ದು ಸತ್ಯವಾದಂಥ ಮಾತುಗಳು. ಹಾಗಾದರೆ ಮಕ್ಕಳೇ, ಈ ಪಾಠ ಕೇಳಿದ ಬಳಿಕ ನೀವೆಲ್ಲರೂ ಕೂಡ ಪ್ರಾಣಿಗಳ ಬಗ್ಗೆ ದಯೆ ತೋರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮತ್ತೆ ಮುಂದಿನ ಪಾಠ ನಿಮ್ಮ ಜೊತೆಗೆ ಬರ್ತೀನಿ, ಹೊಸ ಹೊಸ ಪಾಠಗಳ ಜೊತೆಗೆ ಬರ್ತೀನಿ. ಯಾರು ನಮ್ಮ ಯೂಟ್ಯೂಬ್ ಕಲಾಶಿಂಚನ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಾವು ಯಾಕಾಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ವಿಡಿಯೋನ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಫಸ್ಟ್ ನಿಮಗೆ ಬರುತ್ತೆ ನಿಮ್ಮ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬೇಕು. ಈಗ ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ.